ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ. ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರದಿಂದ ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರತಕ್ಕಂತಹ ಒಂದು 30,014 ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ BPM ಅಥವಾ BMBPM ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಅಫಿಷಿಯಲ್ ಆಗಿ ಇಲ್ಲಿ ಕರೆಯಲಾಗಿದೆ. ಯಾರ್ಯಾರು ಅರ್ಹ ಅಭ್ಯರ್ಥಿಗಳು ಇದ್ದರೆ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅದಕ್ಕೂ ಮುಂಚೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ ಬಯಸತಕ್ಕಂಥ ಒಂದು ಅಭ್ಯರ್ಥಿಗಳು ಏನೇನಪ್ಪ ಇಲ್ಲಿ ಮಾಹಿತಿ ಏನಿದೆ ಅದನ್ನು ತಿಳ್ಕೊಳ್ಳಿ. ಅದಾದ ಬಳಿಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹುದ್ದೆಗಳ ಒಂದು ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಪ್ರತಿದಿನ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದೇವೆ. ನೋಡಿರಿ, ನಮ್ಮ ಒಂದು ಈ ಒಂದು ಪ್ರಯತ್ನ ನಿಮಗೇನಾದರೂ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ನ ಮಾಡ್ಬೋದು. ಅದರ ಜೊತೆಗೆ ಇಲ್ಲಿ ಅರ್ಜಿಗಳನ್ನು ಏನು ಮಾಹಿತಿ ಪಡೆದುಕೊಂಡ ನಂತರ ಎಲ್ಲರೂ ಕೂಡ ಇಲ್ಲಿ ಅರ್ಜಿಗಳನ್ನು ಹೇಗೆ ಸಲ್ಲಿಸ್ಕೋಬೇಕು ಅಂತ ಕೊನೆಯಲ್ಲಿ ಹೇಳ್ತೇನೆ. ಎಲ್ಲರೂ ಕೂಡ ನೀವು ಅದನ್ನು ಕರೆಕ್ಟಾಗಿ ನೀವು ಯೂಸನ್ನು ಮಾಡ್ಕೊಂಡ್ರಿ ಅಂತಂದರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ನೋಡಿ, ಇಲ್ಲಿ ಹುದ್ದೆಗಳ ಹೆಸರು ನೋಡಿದೆ, ಇಲ್ಲಿ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳು ಇದ್ದಾವೆ. ಒಟ್ಟು ಹುದ್ದೆಗಳು 30,014 ಹುದ್ದೆಗಳು. ಕರ್ನಾಟಕದಲ್ಲಿ 1,714 ಹುದ್ದೆಗಳು ಇಲ್ಲಿ ಇರತಕ್ಕಂಥದ್ದು. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಒಂದು ಅಭ್ಯರ್ಥಿಗಳು 10ನೇ ತರಗತಿ ವಿದ್ಯಾರ್ಥಿಯನ್ನು ಮಾನ್ಯತೆ ಪಡೆದ ಒಂದು ವಿಶ್ವವಿದ್ಯಾಲಯದಿಂದ ಪಡೆದಿರುವ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ಇಲ್ಲಿ ಮತ್ತೆ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ ನಂತರ ನಮ್ಮ ಒಂದು ಟೆಲಿಗ್ರಾಮ್ನ ಜಾಯ್ನ್ ಆಗುವುದನ್ನು ಮರಿಬೇಡಿ. ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ, 10th ಬೇಸ್ಡ್, 12th ಬೇಸ್ಡ್ ಅಥವಾ ನಿಮಗೆ ಡಿಗ್ರಿ ಮುಗಿದಂಥ ಒಂದು ಬೇಸ್ಡ್ ಆಗಿರತಕ್ಕಂಥ ಒಂದು ಹುದ್ದೆಗಳ ಮಾಹಿತಿಯನ್ನು ನಿಮಗೆ ಡೈರೆಕ್ಟಾಗಿ ಎಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತೇವೆ. ಅದಕ್ಕಾಗಿ ಯಾರು ಕೂಡ ನೀವು ಟೆಲಿಗ್ರಾಮ್ನ ಎಲ್ಲರೂ ಕೂಡ ಜಾಯ್ನ್ ಆಗಬೇಕಾಗಿರ್ತದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ, ಎಲ್ಲರೂ ಕೂಡ ಹೋಗಿ ಜಾಯ್ನ್ ಆಗಿ. ವಯೋಮಿತಿ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 40 ವರ್ಷ ಇಲ್ಲಿ ವಯೋಮಿತಿ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಇಲ್ಲಿ ವಯೋಮಿತಿ ಸಡಿಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ಕಾಲ ವಯೋಮಿತಿ ಸಡಿಲಿಕೆ ಇಲ್ಲಿ ಇರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವೇತನ ಶ್ರೇಣಿ ನೋಡೋದಾದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಕೆಳಗೆ ನಿಗದಿಪಡಿಸಲಾಗಿರ್ತಕ್ಕಂಥದ್ದು. ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗಳಿಗೆ 12,000ರಿಂದ 29,380ರವರೆಗೆ ಇಲ್ಲಿ ಮಾಸಿಕ ವೇತನ ಇದ್ದರೆ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ 10,000ರಿಂದ 24,470ರವರೆಗೆ ಇಲ್ಲಿ ವೇತನ ಇರ್ತದೆ. ಅರ್ಜಿ ಶುಲ್ಕ ನೋಡೋದಾದರೆ ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು. SC/ST ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಆದಂಥ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ವಿಧಾನ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವ ಒಂದು ಅಭ್ಯರ್ಥಿಗಳ ಒಂದು ಶೈಕ್ಷಣಿಕ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟನ್ನು ಮಾಡಿ ನಂತರ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಿಕೊಡಲಾಗ್ತದೆ. ಮತ್ತು ಅರ್ಜಿ ಸಲ್ಲಿಸಲು ಇಲ್ಲಿ ಪ್ರಾರಂಭದ ದಿನಾಂಕ ಇಲ್ಲಿ 4 ಆಗಸ್ಟ್ 2023 ಆದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23 ಆಗಸ್ಟ್ 2023 ಕೊನೆಯ ದಿನಾಂಕ ಆಗಿರ್ತಕ್ಕಂಥದ್ದು. ಪ್ರಮುಖ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಕೊಟ್ಟಿರ್ತೇನೆ. ಎಲ್ಲರೂ ಕೂಡ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ, ವಿಡಿಯೋ ಹೆಲ್ಪ್ಫುಲ್ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ನ ಮಾಡ್ಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.